ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ಮಿ ಬೈಟ್. ಇವತ್ತು ನಾನು ಚಿಕನ್ ಲಿವರ್ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಲಿವರ್ನ ಇಷ್ಟಪಡೋರಿಗೋಸ್ಕರ ಚಿಕನ್ ಲಿವರ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ ಲಿವರ್ ಫ್ರೈ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಮಾಡ್ಕೋಬಹುದು. ಇವಾಗ ಚಿಕನ್ ಲಿವರ್ ಕಬಾಬ್ ಮಾಡಲಿಕ್ಕೆ ಅರ್ಧ ಕೆ ಜಿ ಚಿಕನ್ ಲಿವರ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಲಿವರ್ನ ವಿನೆಗರ್ ಇಲ್ಲ ಲಿಂಬೆಹಣ್ಣಿನ ರಸದಿಂದ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಹೀಗೆ ತೊಳೆದು ಇಟ್ಕೊಳ್ಳೋದ್ರಿಂದ ಚಿಕನ್ ಲಿವರ್ ಸ್ಮೆಲ್ ಬರಲ್ಲ. ಮೊದಲು ಒಂದು ಬೌಲ್ಗೆ 6 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಮೈದಾ, ಅರ್ಧ ಟೀಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಗರಂ ಮಸಾಲ, 1 ಟೀಸ್ಪೂನ್ ಪೆಪ್ಪರ್ ಪೌಡರ್, 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾಗಿದೆ. ಇವಾಗ ಕ್ಲೀನ್ ಮಾಡಿಟ್ಕೊಂಡಿರುವ ಚಿಕನ್ ಲಿವರ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ಹೀಗೆ 15 ನಿಮಿಷ ಇಡಬೇಕು. 15 ನಿಮಿಷ ಆಗಿದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವ ಚಿಕನ್ ಲಿವರ್ನ ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದ್ದ ಹಾಗೆ ಇದನ್ನು ತೆಗಿಬೇಕು. ಚಿಕನ್ ಲಿವರ್ ಕಬಾಬ್ ರೆಡಿಯಾಗಿದೆ. ನಾನು ಮಾಡಿರುವ ಚಿಕನ್ ಲಿವರ್ ಕಬಾಬ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Character.